ಇನ್ನು ಮುಂದಿನ ಸುದ್ದಿ. ನಟ ದುನಿಯಾ ವಿಜಯ್ ಮತ್ತು ಪಾನಿಪುರಿ ಕಿಟ್ಟಿ ನಡುವಿನ ಕಿರಿಕ್ ಈಗ ಹೊಸ ತಿರುವು ಪಡೆದುಕೊಂಡಿದೆ. 2018ರಲ್ಲಿ ಬೆಂಗಳೂರಿನ ವಸಂತ ನಗರದ ಅಂಬೇಡ್ಕರ್ ಭವನದಲ್ಲಿ ದೇಹದಾಢ್ಯ ಸ್ಪರ್ಧೆ ನಡೆದಿತ್ತು. ಈ ವೇಳೆ ದುನಿಯಾ ವಿಜಯ್ ಮಗನ ಮೇಲೆ ಪಾನಿಪುರಿ ಕಿಟ್ಟಿ ತಂಡದವರು ಹಲ್ಲೆ ಮಾಡಿದ್ದರು ಅಂತ ಆರೋಪ ಎದುರಾಗಿತ್ತು. ನಂತರ ಕಿಟ್ಟಿ ಮತ್ತು ಮಾರುತಿಗೌಡನ ಮೇಲೆ ದುನಿಯಾ ವಿಜಯ್ ಹಲ್ಲೆ ಮಾಡಿದ್ದರು ಎಂದು ದೂರು ದಾಖಲಾಗಿತ್ತು. ಸಾಕ್ಷ್ಯದ ಕೊರತೆಯಿಂದಾಗಿ ಪ್ರಕರಣ ಕ್ಲೋಸ್ ಆಗಿತ್ತು. ಸಾಕಷ್ಟು ಒಂದು ವೈರಲ್ ಆಗಿದ್ದಂಥ ದೃಶ್ಯಗಳು. ಸ್ಟೇಷನ್ ಮುಂದೆ ದುನಿಯಾ ವಿಜಿಗೆ ಪಾನಿಪುರಿ ಕಿಟ್ಟಿ ಅವರು ಡಿಚ್ಚಿ ಹೊಡಿತಾರೆ. ಇಲ್ಲಿ ಯಾರ ಮೇಲೆ ಯಾರು ಹಲ್ಲೆ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ದೃಶ್ಯಗಳು ಸಾಕಷ್ಟು ವೈರಲ್ ಆಗುತ್ತೆ. ಒಂದಷ್ಟು ಪೊಲೀಸ್ ಅಧಿಕಾರಿಗಳು ಕೂಡ ದುನಿಯಾ ವಿಜಯ್ ಮತ್ತು ಪಾನಿಪುರಿ ಕಿಟ್ಟಿ ಇಬ್ಬರಿಗೂ ಕೂಡ ಆವಾಜ್ ಹಾಕಿ ಅವರನ್ನ ಕಂಟ್ರೋಲ್ ಮಾಡಿರ್ತಾರೆ. ಆದ್ರೀಗ ಕೇಸ್ ರೀಓಪನ್ ಆಗಿದೆ. ಆದ್ರೆ ಈಗ ದುನಿಯಾ ವಿಜಯ್ ಅವರು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿ ದೂರು ದಾಖಲಿಸಿದ್ರು. ಕೋರ್ಟ್ ಆದೇಶದ ಮೇರೆಗೆ ಪಾನಿಪುರಿ ಕಿಟ್ಟಿ ವಿರುದ್ಧ ಹೊಸದಾಗಿ ಎಫ್ಐಆರ್ ದಾಖಲಿಸಲಾಗಿದೆ. ಹೊಸದಾಗಿ ಎಫ್ಐಆರ್ ದಾಖಲಾಗಿರೋದಕ್ಕೆ ಪಾನಿಪುರಿ ಕಿಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಹಿಂದೆ ಕೂಡ ನ್ಯಾಯಾಲಯಕ್ಕೆ ಹೋಗ್ತಿದ್ದೆ, ಈಗ ಮತ್ತೆ ಎಫ್ಐಆರ್ ಆಗಿದೆ. ಕೋರ್ಟ್ನಲ್ಲಿ ನಮಗೆ ನಂಬಿಕೆ ಇದೆ, ಅಲ್ಲಿ ಯಾವ ರೀತಿ ತೀರ್ಪು ಬರುತ್ತೋ ಅದರಂತೆ ನಡೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ದುನಿಯಾ ವಿಜಯ್ ಅವರು ಹೈದರಾಬಾದಲ್ಲಿದ್ದಾರಂತೆ, ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಮತ್ತೊಂದು ಕಡೆ ಪಾನಿಪುರಿ ಕಿಟ್ಟಿ ಕಾಂಪ್ರಮೈಸ್ ವಿಷಯನೇ ಇಲ್ಲ. ಕೋರ್ಟಲ್ಲಿ ನಾನು ಫೇಸ್ ಮಾಡ್ತೀನಿ, ಯಾರೂ ಕೂಡ ನಮ್ಮ ಜೊತೆ ಮಾತುಕತೆಗೆ ಬಂದಿಲ್ಲ. ನಮ್ಮ ಕಾಂಪ್ರಮೈಸ್ ಬಗ್ಗೆ ನನಗೆ ಅದರ ಇಷ್ಟ ಕೂಡ ಇಲ್ಲ. ಯಾರು ಹಲ್ಲೆ ಮಾಡಿದ್ದಾರೆ ಏನು, ಯಾಕಂದರೆ ಸ್ಟೇಷನಿಗೆ ಬಂದು ಒಂದಷ್ಟು ವಿಚಾರಣೆನ ಎದುರಿಸು ಸುಮಾರು 1 ಗಂಟೆ ಕಾಲ. ಆನಂತರದ ಬಂದು ಮಾಧ್ಯಮದವ್ರಿಗೆ ಮಾತಾಡಿದ್ರು, ವಿಚಾರಣೆಗೆ ನಾನು ಸ್ಪಂದಿಸ್ತೀನಿ. ಯಾರು ದೂರು ಕೊಟ್ಟಿದ್ದಾರೆ, ಏನಾಗುತ್ತೆ, ಕೋರ್ಟ್ ಮೇಲೆ ನಂಗೆ ನಂಬಿಕೆ ಇದೆ ಅಂತ ಹೇಳಿದರೆ ಖಂಡಿತ ಏನಾಗುತ್ತೆ ನೋಡೋಣ. ತಪ್ಪಾದವ್ರಿಗೆ